ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿಮೂರು ಪೇಜ್ ನಂಬರ್ ನೂರ ಎಪ್ಪತ್ತು ಹೀಗೆ ಈ ಲೋಕದ ರಾಜ್ಯವು ಪ್ರಸ್ತುತದಲ್ಲಿ ದೃಶ್ಯ ಮತ್ತು ಅದೃಶ್ಯ ಇವೆರಡು ಹಂತದಲ್ಲಿ ಕಾರ್ಯವಹಿಸುತ್ತಿದೆ ಎಂಬುದನ್ನು ನಾವು ಕಾಣಬಹುದಾಗಿದೆ ಮೊದಲನೆಯದು ಆತ್ಮಿಕ ಹಂತವು ಮತ್ತು ಎರಡನೆಯದು ಮಾನವ ಹಂತವು ಆಗಿದೆ ಕಣ್ಣಿಗೆ ಕಾಣುವ ಭೂಲೋಕದ ರಾಜ್ಯಗಳು ಬಹಳ ಮಟ್ಟಿಗೆ ಆತ್ಮಿಕ ಅರಸನಾದ ಸೈಥಾನನ ವಶದಲ್ಲಿದೆ ಸೈಥಾನನು ಅಂತಹ ನಿಯಂತ್ರಣವನ್ನು ಹೊಂದಿರುವುದರಿಂದಲೇ ಆತನು ತಮ್ಮ ಕರ್ತನನ್ನು ಕಣ್ಣಿಗೆ ಕಾಣುವ ಈ ಭೂಲೋಕದ ಆರ್ಸನನ್ನಾಗಿ ಮಾಡುವನೆಂಬ ಪ್ರಲೋಭನೆಯೊಡ್ಡಿದ್ದನು ಮತ್ತಯ ನಾಲ್ಕನೇದ್ದೆಯ ಒಂಬತ್ತನೇ ವಚನ ಅನ್ಯ ಜನರ ಕಾಲಾವಧಿಯು ಮುಕ್ತಾಯಗೊಳ್ಳುವಾಗ ಪ್ರಸ್ತುತ ರಾಜ್ಯದ ಎರಡು ಹಂತಗಳು ಕೊನೆಗಾಣುತ್ತವೆ ಸೈಥನನ್ನು ಬಂಧಿಸಲ್ಪಡುವನು ಈ ಲೋಕದ ರಾಜ್ಯಗಳನ್ನು ಪರಾಭವಗೊಳಿಸಲಾಗುವುದು ಪಥನಗೊಂಡು ಕುರುಡಾಗಿ ನರಳುತ್ತಿರುವ ಸೃಷ್ಟಿಗಳು ಸತತ ಮಾನಗಳಿಂದ ಶತಮಾನಗಳಿಂದ ತಮ್ಮ ದಣಿದ ಹಾದಿಯಲ್ಲಿ ನಿಧಾನವಾಗಿ ಸಾಗುತ್ತಾ ಪ್ರತಿಯೊಂದು ಹಂತದಲ್ಲಿಯೂ ಸೋತಿದೆ ಅದರ ಅತ್ಯುನ್ನತ ಪ್ರಯತ್ನಗಳು ಸಹ ನಿಷ್ಫಲವೆಂದು ಸಾಬೀತಾಯಿತು ಆದಾಗ್ಯೂ ಅದರ ತತ್ವಜ್ಞಾನಿಗಳು ಕನಸು ಕಾಣುತ್ತಿದ್ದ ಸುವರ್ಣಯುಗವು ಸಮೀಪದಲ್ಲಿಯೇ ಇದೆ ಎಂಬ ನಿರೀಕ್ಷೆಯಲ್ಲಿ ಸದಾ ಇದೆ ಅದು ನಿರೀಕ್ಷಿಸುವುದಕ್ಕಿಂತಲೂ ನರಳುತ್ತಿರುವುದಕ್ಕಿಂತಲೂ ಇನ್ನೂ ಹೆಚ್ಚಿನ ಬಿಡುಗಡೆಯು ತಿರಸ್ಕಾರಕ್ಕೊಳಗಾದ ನಜರಾಯನ ಮತ್ತು ಅವನ ಅನುಯಾಯಿಗಳ ಮೂಲಕ ಬರಲಿದೆ ಎಂಬುದು ಅವರಿಗೆ ತಿಳಿದಿಲ್ಲ ಆ ಅನುಯಾಯಿಗಳು ದೇವರ ಪುತ್ರರಾಗಿ ರಾಜ್ಯದ ಅಧಿಕಾರದಲ್ಲಿ ಅದರ ವಿಮೋಚನೆಗಾಗಿ ಸ್ಪಷ್ಟವಾಗಿ ಪ್ರಕಟಗೊಳ್ಳುತ್ತಾರೆ ರಮಾಪುರದವರಿಗೆ ಎಂಟನೇದೇ ಇಪ್ಪತ್ತೆರಡರಿಂದ ಹತ್ತೊಂಬತ್ತನೇ ವಚನ ಪ್ರಸ್ತುತ ದುಷ್ಟ ಸರ್ಕಾರಗಳ ಅನುಮತಿಗೆ ಸಂಬಂಧಿಸಿದಂತೆ ದೇವರು ತನ್ನ ಮಕ್ಕಳು ಕತ್ತಲಲ್ಲಿ ಇರಬಾರದೆಂದು ಮತ್ತು ದುಷ್ಟ ರಾಷ್ಟ್ರಗಳಿಗೆ ಅನುಮತಿಸಿದ ಉದ್ದೇಶವು ಪೂರೈಸಿದಾಗ ಆತನು ತನ್ನ ಅನುಗ್ರಹದ ಅಡಿಯಲ್ಲಿ ವಿನ್ಯಾಸ ಪಡಿಸಿರುವ ತನ್ನ ಉತ್ತಮ ರಾಜ್ಯದ ಬಗ್ಗೆ ದೇವರು ನಮಗೆ ತನ್ನ ಪ್ರವಾದಿಗಳ ಮೂಲಕ ಪ್ರತಿ ಬಾರಿಯೂ ಈ ಪ್ರಪಂಚದ ಸಾಮ್ರಾಜ್ಯಗಳ ಹಲವಾರು ಭಾವ್ಯವಾದ ದೃಶ್ಯಾವಳಿಯನ್ನು ನಮ್ಮ ಪ್ರೋತ್ಸಾಹಕ್ಕಾಗಿ ಕೊಟ್ಟಿದ್ದಾನೆ ಶಾಂತಿಯ ರಾಜಕುಮಾರನಾದ ಮೆಸ್ಸಿಯನ ಆಡಿ ಅಡಿಯಲ್ಲಿ ತನ್ನದೇ ಆದ ನೀತಿ ಉಳ ಮತ್ತು ಶಾಶ್ವತ ರಾಜ್ಯವನ್ನು ಸ್ಥಾಪಿಸುವ ಮೂಲಕ ಅವುಗಳನ್ನು ಉರುಳಿಸುತ್ತಾನೆ ಪ್ರಭುತ್ವವನ್ನು ಚಲಾಯಿಸುವ ಮಾನವನ ಪ್ರಸ್ತುತ ಪ್ರಯತ್ನವು ಯಹುವನ ಚಿತ್ತ ಮತ್ತು ಶಕ್ತಿಯನ್ನು ಯಶಸ್ವಿಯಾಗಿ ಉಲ್ಲಂಘನೆಯಲಕ್ಕಿ ಆದರೆ ಆತನ ಅನುಮತಿಯೊಂದಿಗೆ ಎಂಬುದನ್ನು ದೇವರು ನೆಪುದೇಚರಿಗೆ ನೀಡಿದ ಸಂದೇಶದಿಂದ ತೋರಿಬರುತ್ತುವಂತೆ ಆತನು ಕ್ರಿಸ್ತನ ರಾಜ್ಯವು ಸಮೀಪ ಬಾಬೆಲ್ ಮೆಡೋಪರ್ಷಿಯಾ ಗ್ರೀಕ್ ಮತ್ತು ರೋಮ್ ಈ ನಾಲ್ಕು ರಾಜ್ಯಗಳು ರಾಜ್ಯಭಾರ ಮಾಡುವಂತೆ ಅನುಮತಿಸುತ್ತಾನೆ ದಾನಿಯ ಎಲ್ಲೆರಡನೇ ಅಧ್ಯಾಯ ಮೂವತ್ತೆರಡರಿಂದ ನಲವತ್ತ್ ಮೂರನೇ ವಚನ ಈ ರಾಜ್ಯಭಾರದ ಗುತ್ತಿಗೆಯು ಯಾವಾಗ ಕೊನೆಗೊಳ್ಳುವುದೆಂದು ಇದು ತೋರಿಸುತ್ತದೆ ನಾವೀಗ ಈ ಪ್ರವಾದಿಯ ದೃಷ್ಟಿಕೋನಗಳ ಬಗ್ಗೆ ಕ್ಷಣದೃಷ್ಟಿಯನ್ನು ಅನುಯಾಯಿಸುವ ಅವುಗಳು ದೇವರ ಸಾಂಕೇತಿಕ ರಾಜ್ಯವಾಗಿದ್ದ ಇಸ್ರೇಲನ್ನು ಪರಾಭವಗೊಳಿಸುವ ಸಮಯದಲ್ಲಿ ಬಾಬೇಲಿನಿಂದ ಪ್ರಾರಂಭವಾಯಿತು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳೋಣ ಈ ಭೂ ರಾಜ್ಯಗಳ ಬಗ್ಗೆ ನೆಪದ್ ನೆಚರ್ನ ದರ್ಶನ ಹಿಂದಿನ ಕಾಲದಲ್ಲಿ ನಮ್ಮ ಆತ್ಪುನ್ನ ಆತ್ಪುನ್ನತಿಗಾಗಿ ಬರೆದಿರುವ ಈ ವಿಷಯಗಳಲ್ಲಿ ಅಧಿಕಾರಿಗಳಿಗೆ ಒಳಪಟ್ಟಿರಬೇಕೆಂದು ಆಜ್ಞಾಪಿಸಲ್ಪಟ್ಟಿರುವ ನಾವು ತಾಳ್ಮೆ ಮತ್ತು ಗ್ರಂಥಗಳ ಸಮಾಲೋಚನೆಯ ಮೂಲಕ ಭರವಸೆಯನ್ನು ಹೊಂದಿರಬಹುದು ಬ್ರಹ್ಮಪುರದವರಿಗೆ ಹದಿನೈದನೇ ಅಧ್ಯಾಯ ನಾಲ್ಕರಿಂದ ಹದಿಮೂರನೇ ವಚನ ಇದು ನೆಪ್ಕುನ್ ನೆಚ್ಚರ್ನ ಕನಸು ಮತ್ತು ಪ್ರವಾದಿಯ ಮೂಲಕ ಅದರ ದೈವ ವ್ಯಾಖ್ಯಾನವೂ ಆಗಿದೆ ದಾನಿಯಲ್ ಎರಡನೇತೆಯ ಮೂವತ್ತೊಂದರಿಂದ ನಲವತ್ತೈದನೇ ವಚನ ದಾನಿಯಲನ್ನು ತನ್ನ ಕನಸನ್ನು ಹೀಗೆ ವಿವರಿಸಿದನು ರಾಜನೇ ನೀನು ಕಂಡದ್ದು ಆಹ ಅದ್ಭುತ ಪ್ರತಿಮೆ ಥಳಥಳನೆ ಒಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತು ಭಯಂಕರವಾಗಿ ಕಾಣಿಸಿತು ಆ ಪ್ರತಿಮೆಯ ತಲೆಯು ಅಪರಂಜಿ ಎದೆ ತೋಳುಗಳು ಬೆಳ್ಳಿ ಹೊಟ್ಟೆ ಸೊಂಟಗಳು ತಾಮ್ರ ಕಾಲುಗಳು ಕಬ್ಬಿಣ ಮತ್ತು ಮಣ್ಣು ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣದ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು ಆ ಕಬ್ಬಿಣ ಮಣ್ಣು ತಾಮ್ರ ಬೆಳ್ಳಿ ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು ಪ್ರತಿ ಬಡಿತ ಆ ಬಂಡೆಯು ಮಹಾಪರ್ವತವಾಗಿ ಭೂಲೋಕದಲ್ಲೆಲ್ಲ ತುಂಬಿಕೊಂಡಿತು ಕನಸು ಇದೆ ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಕೆ ಮಾಡುವೆವು ಅರಸನಿ ನೀನು ರಾಜಾದಿರಾಜ ಪರಲೋಕದ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ ಅಲ್ಲಿ ಜನಾಂಗಗಳ ರಾಜ್ಯಗಳು ಅಥವಾ ಅಧಿಕಾರಿಗಳು ದೇವರಿಂದ ನೇಮಿಸಿದವು ನಜ ನರ ಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ ನೀನೇ ಆ ಬರಗಾ ಬಂಗಾರದ ತಲೆ ದೇವರಿ ವಾಕ್ಯವನ್ನು ಆಶೀರ್ವಾದಿಸಲಿ